ನಮಸ್ಕಾರ ವೀಕ್ಷಕರೇ, ದೀರ್ಘವಾಗಿ ಚರ್ಚೆ ಮಾಡಿದ್ವಿ, ಮತ್ತೆ ಚಾಲನೆ ಕೊಡಬೇಕಾಗ್ತದೆ. ಮುಂದಿನ ಸಭೆ ಸಭೆ ಮಾಡ್ತಾರೆ. ಹೊಸ ಸೂಚನೆ ಕೊಡ್ಲಿಕ್ಕೆ ಒಂದು ಸಭೆ ಕರೆದ್ರು. ಚುನಾವಣೆ ಆಗ್ಬೇಕು, ಶಾಸಕರ ಆಯ್ಕೆ ಆಗ್ಬೇಕು, ಹೈಕಮಾಂಡ್ ನಿರ್ಧಾರ ಮಾಡಿದಾಗ ಮುಂದಿನ ಸಿ ಎಂ ಲೆಕ್ಕಾಚಾರ. ಇನ್ನೂ ಚುನಾವಣೆ ಆಗಿಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ. ಸೊ ಈಗ ಮಾತಾಡೋದು ಅವಶ್ಯಕತೆ ಕೂಡ ಇಲ್ಲ. ಜಗಳ ಶುರು ಆಗೈತೆ ಸರ್. ಜಗಳ ಇರೋದಲ್ಲ, ಇರೋದು ಯಾರಿಗೆ ಯಾರಿಗೆ ಬಾಡ್ದು, ಎಲ್ಲ ಮುಂದೆ ಯಾರು ಬೇಡಂತಾರ. ಜಗಳ ಇರದೆ ಇವ್ರ ಹೆಸರಾಗೈತೆ ಇಲ್ಲ, ಹಾಗಿಲ್ಲ ಅಂತ ಹೇಳಿದ್ರು ಸರ್. ಯಾಕೆಂದ್ರೆ ತಮ್ಮ ಅಭಿಮಾನಿಗಳು ಕೂಡ ಮುಂದಿನ ಸೇವೆ ನಮ್ಮಂತ ಅಭಿಯಾನವನ್ನ ಆರಂಭ ಮಾಡಿದ್ರು ಸರ್. ಮಾಡಿದಾರ ಮಾಡ್ಲಿ, ಎಲ್ಲರೂ ಬಹಳ ಜನ ಇದಾರೆ. ನೋಡೋಣ, ಹತ್ರ ಚರ್ಚೆ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಅಧಿಕಾರ ಬರ್ಲಿ, ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ. ಇಲ್ಲೆಲ್ಲ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ಈಗೇನು ಏನಂತ ಮಾಡೋದು, ಇನ್ನೂ ಎರಡು ವರ್ಷ ಚುನಾವಣೆ ನಂತರ ಇದೆ. ಆವಾಗೂ ಎಮ್ ಎಲ್ ಎಗಳನ್ನ ಅಭಿಪ್ರಾಯ ತೆಗೆದುಕೊಳ್ಬೇಕಾಗಿದೆ, ಆಯ್ಕೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ. ಈಗ ಅದನ್ನ ಮಾಡೋದು ಹೇಳ್ತಾರೆ, ಎಲ್ಲರೂ ಅವ್ರವ್ರ ಅಭಿಮಾನಿಗಳು ಹೇಳ್ತಾರೆ. ಹೇಳೋದ್ರಲ್ಲಿ ಏನು ಬರ್ತಿಲ್ಲ, ಹೇಳಿ ಹೇಳ್ತಾರೆ. ಏನು ನಾವು ನಿರ್ಬಂಧ ಆಗ್ಲಿಲ್ಲ, ಇಲ್ಲ ಇಲ್ಲ, ಸಾಮಾಯಿಕ ನಾಯಕತ್ವದಲ್ಲಿ ನಮ್ಮ ಚುನಾವಣೆ. ವರಿಷ್ಠರಿಗೆ ಸಂಬಂಧಪಟ್ಟಂತ ವಿಚಾರ ಅದನ್ನ ಜಿಲ್ಲಾ ಮಟ್ಟದಲ್ಲಿ ಹೇಳಿಕ್ಕೆ ಆಗಲ್ಲ. ವರಿಷ್ಠರಿಗೆ ತಕ್ಕಂತೆ ತೀರ್ಮಾನ ತೆಗೆದುಕೊಂಡ ರಾಜೀನಾಮೆ ಕೊಡ್ತೀನಿ ಅಂತ ಅದು ಅವ್ರಿಗೆ ಬಿಟ್ಟದ್ರು, ನಮ್ಗೆ ಏನು ಗೊತ್ತಿಲ್ಲ. ನಾವು ಕೊಡ್ತಾ ಇಲ್ಲ ಸರ್. ಈಗ ರಮೇಶ್ ಜಾರಕಿಹೊಳಿ ನಿಮ್ಮ ಸಹೋದರಾಗಿ ನಿಮ್ಮ ಸಲಹೆ ಕೇಳಿ ಮತ್ತೆ ಕಾಂಗ್ರೆಸ್ ಬರ್ತೀನಿ ಅಂತ ಹೇಳಿದ್ರೆ ನಿಮ್ಮೊಂದು ಅಭಿಪ್ರಾಯ ಮಂಡಿಸಿದ್ರಿ? ಇಲ್ಲ ಇಲ್ಲ, ನಮ್ಮನ್ನ ಅಮ್ಮ ಕೇಳಿಲ್ಲ, ನಾವೇನು ಅಭಿಪ್ರಾಯ ಹೇಳೋದು ಪ್ರಶ್ನೆ ಇಲ್ಲ. ಲೋಕಡೌನ್ ಮಾಡ್ಸೋಣ. ಓಕೆ ಸರ್.